ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಬಸ್ ಬಾರದೆ 4 ಗಂಟೆಗಳ ಕಾಲ ಬಸ್ ನಿಲ್ದಾಣದಲ್ಲೇ ವಿದ್ಯಾರ್ಥಿಗಳು ಪರದಾಡಿದ ಘಟನೆಯೊಂದು ಸಮೀಪದ ಕುರುಬಗಟ್ಟಿ ಆಲದಗಟ್ಟಿ ಕೆಎಂ ಗ್ರಾಮದಲ್ಲಿ ನಡೆದಿದೆ. ಕಳೆದ ಒಂದು ತಿಂಗಳಿನಿಂದ ಸಮೀಪದ ಕುರುಬಗಟ್ಟಿ ಆಲದಗಟ್ಟಿ ಕೆಎಂ ಗ್ರಾಮಕ್ಕೆ ಬಾರದ ಬಸ್ಗಾಗಿ ವಿದ್ಯಾರ್ಥಿಗಳು ಯರಗಟ್ಟಿ ಸಾರಿಗೆ ನಿಯಂತ್ರಕ ಕಚೇರಿಗೆ ಬೀಗ ಹಾಕಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ರು. ಕೆಲಕಾಲ ಪ್ರಯಾಣಿಕರು ಪರದಾಡಿದ್ರು. ಈ ಕುರಿತು ಪತ್ರಿಕೆ ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿರುವ ವಿದ್ಯಾರ್ಥಿಗಳು ಗ್ರಾಮಕ್ಕೆ ಸಮರ್ಪಕವಾಗಿ ಬಸ್ ಬರುತ್ತಿಲ್ಲ, ಮಳೆ ಗಾಳಿ ಎನ್ನದೆ ದಿನನಿತ್ಯ 9 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಶಿಕ್ಷಣ ಪಡಿಬೇಕಾದ ಅನಿವಾರ್ಯತೆ ಎದುರಾಗಿದೆ. ವಾರದ ಒಂದು ದಿನ ಮಾತ್ರ ನಮಗೆ ಸರಿಯಾದ ಸಮಯಕ್ಕೆ ಬಸ್ ದೊರೆಯುತ್ತದೆ ಎಂದರು. ಬುಧವಾರ ಪರೀಕ್ಷೆ ಇದ್ದ ಕಾರಣ ಬೇಗನೆ ಶಾಲೆಗೆ ಸೇರಬೇಕು, ಆದರೆ ಮುಂಜಾನೆ 9ರಿಂದ ಮಧ್ಯಾಹ್ನ 12 ಗಂಟೆಯಾದರೂ ಯಾವುದೇ ಬಸ್ ಬಂದಿಲ್ಲ. ಈ ಅವ್ಯವಸ್ಥೆಯಿಂದ ತರಗತಿ ಪಾಠದಿಂದ ವಂಚಿತರಾಗುವ ಜೊತೆಗೆ ಹಾಜರಾತಿ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ. ಈ ಅವ್ಯವಸ್ಥೆ ಕುರಿತು ಬಸ್ ಡಿಪೋಗೆ ಕರೆ ಮಾಡಿದಾಗಲೆಲ್ಲ ಬಸ್ ಕೆಟ್ಟಿದೆ, ಪಂಚರ್ ಆಗಿದೆ, ಚಾಲಕರು ಬಂದಿಲ್ಲ ಎಂದು ಕುಂಟು ನೆಪ ಹೇಳುತ್ತಾರೆ ಎಂದು ಗಂಭೀರವಾಗಿ ವಿದ್ಯಾರ್ಥಿಗಳು ಆರೋಪಿಸಿದರು. ಇದಕ್ಕೆ ಬೇಸೊತ್ತ ರೈತ ಸಂಘ, ಕರ್ವೇ ದಲಿತ ಸಂಘಟನೆಗಳು ಸಾರಿಗೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಬಡವರ, ರೈತರ, ಕೂಲಿ ಕಾರ್ಮಿಕ ಮಕ್ಕಳು ಎಂದರೆ ಅಧಿಕಾರಿಗಳ ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಮಕ್ಕಳು 5 ಗಂಟೆ ಮನೆಗೆ ಬರಬೇಕು, ಆದರೆ ರಾತ್ರಿ 7 ಗಂಟೆಗೆ ಮನೆಗೆ ಬರ್ತಿದ್ದಾರೆ ಎಂದು ವಿವಿಧ ಪರ ಸಂಘಟನೆಗಳ ಮುಖಂಡರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಪ್ರೊಫೆಸರಿ PSI ಬಸನಗೌಡ ನೇರ್ಲಿ, ಕುಮಾರಿ ಲಕ್ಷ್ಮೀ ಬಿರಾದರ್ ಹಾಗೂ MB ಸಣ್ಣಾಯಕ್, SB ದೊಡ್ಡವಾಡ್ ಮಧ್ಯ ಪ್ರವೇಶಿಸಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಪರ ಸಂಘಟನೆಗಳ ಮುಖಂಡರ ಮನವೊಲಿಸಿ ಪ್ರತಿಭಟನೆ ಅಂತ್ಯಗೊಳಿಸಿದರು. ನಮ್ಮೂರಿಗೆ ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ದಿನನಿತ್ಯ ನಡೆದು ನಡೆದು ಸಾಕಾಗಿ ಹೋಗಿದೆ. ಇದರಿಂದ ಶಿಕ್ಷಣದ ಕಡೆಗೆ ಗಮನ ನೀಡಲು ಆಗುತ್ತಿಲ್ಲ ಹಾಗೂ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. SSLC ವ್ಯಾಸಂಗ ಮಾಡುತ್ತಿರುವ ನನಗೆ ಉತ್ತಮ ಅಂಕ ಗಳಿಸುವ ಆಶೆ ಇದೆ, ಆದರೆ ದಿನನಿತ್ಯ 9 ಕಿಲೋಮೀಟರ್ ನಡೆದು ಕಾಲು ನೋವು ಬರುತ್ತಿದೆ. ಆ ನೋವಿನೊಂದಿಗೆ ಓದುವುದು ಕಷ್ಟವಾಗಿದೆ, ಜೊತೆಗೆ ಓದಲು ಸಮಯ ಸಿಗುತ್ತಿಲ್ಲ ಎಂದು ಶಿಲ್ಪಾ ಉಳ್ಳಾಗಡ್ಡಿ ಕುರುಬಗಟ್ಟಿ ಗ್ರಾಮದ ವಿದ್ಯಾರ್ಥಿನಿ ತನ್ನ ಅಳಲನ್ನು ತೋಡಿಕೊಂಡ್ಲು. ಬಸ್ನಲ್ಲಿ ತಾಂತ್ರಿಕ ತೊಂದರೆ ಹಾಗೂ ಹಳೆ ಬಸ್ನಿಂದಾಗಿ ಈ ಸಮಸ್ಯೆ ಉಂಟಾಗಿದೆ. ಈ ಸಮಸ್ಯೆಯನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಶೀಘ್ರವೇ ಪರಿಹರಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು MB ಮದ್ರಿ ಸಾರಿಗೆ ನಿರೀಕ್ಷಕರು ಸವದತ್ತಿ ಇವರು ಹೇಳಿದರು. ವಿದ್ಯೆಯಿಂದ ವಂಚಿತರಾಗಿ ನಾವು ಕೂಲಿ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಮ್ಮ ನಿಮ್ಮೆಲ್ಲರ ಬಂದಕ್ಕೆ ಈ ಹೋರಾಟಕ್ಕೆ ನಮ್ಗೆ KSS ಇಲಾಖೆಯ ಏನ್ ಸವದತ್ತಿ ತಾಲೂಕಿ ಮತ್ತು ಧಾರವಾಡ ವಿಭಾಗದ ಜಿಲ್ಲಾಧಿಕಾರಿಗಳು, ಇಲ್ಲಿ ಬಯಲೂರು ಡಿಪೋ ಮ್ಯಾನೇಜರು, ಒಂದು ನಮ್ದು ಏನ್ ದುರ್ದೈವ ಅಂದ್ರೆ ನಾವು ಇರುದು ಯರಗಟ್ಟಿ ತಾಲೂಕು, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲಾ. ನಮ್ದು ವಿಭಾಗ ಏನಾಗೈತೆ ಅಂದ್ರೆ ಬೆಳಗಾವಿ ಜಿಲ್ಲಾ, ಉತ್ತರ ಕರ್ನಾಟಕ ಜಿಲ್ಲಾ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಮಲ್ಲವ್ವ ಗಿಡ್ಗೌಡ್ರ, ಶಿಲ್ಪಾ ಉಳ್ಳಾಗಡ್ಡಿ, ಸವಿತಾ ನಾವಿ, ಮೇಘಾ ಗಿಡ್ಗೌಡ್ರ, ವೈಶಾಲಿ ಪಾಟೀಲ್ ಸೇರಿದಂತೆ ಸಂಘಟನೆಯ ಮುಖಂಡರು ಸುರೇಶ್ ಮುರುಗೋಡ್, ಸೋಮು ರೈನಾಪುರ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಈರಣ್ಣ ಹುಲ್ಲೂರ್, ಭಾರತ್ ವೈಭವ ನ್ಯೂಸ್, ಯರಗಟ್ಟಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.